ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಫುಲ್ ಡೇ ವ್ಲಾಗನ್ನು ಸೇರ್ ಮಾಡ್ತಾ ಇದ್ದೀನಿ ಹೇಗಿತ್ತು ಅಂತ ನೋಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಮನೆಯವರು ಏಳು ಗಂಟೆಗೆ ಡ್ಯೂಟಿಗೆ ಹೋದ್ರು ನಾನು ಎಂಟುವರೆವರೆಗೂ ಯೂಟ್ಯೂಬಲ್ಲಿ ವರ್ಕ್ ಮಾಡಿದೆ ಈಗ ನನ್ನ ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ತಿಂಡಿ ಏನು ಮಾಡಿದೆ ಅಂತಂದರೆ ರೊಟ್ಟಿ ಪುಂಡ್ಯಪಲ್ಲಿ ಮಾಡಿದೆ ಇಲ್ಲಿ ಗ್ಯಾಸ್ ಸ್ಟವ್ಗೆ ಅರ್ಶಿನಾ ಕುಂಕುಮ ಹಚ್ಚಿಲ್ಲ ಅಂತ ಯಾರಿಗಾದರೂ ಡೌಟ್ ಬಂದರೆ ಹೇಳ್ತೀನಿ ನೋಡಿ ರೊಟ್ಟಿ ಮಾಡಿದ ಮೇಲೆ ಹಿಟ್ಟೆಲ್ಲ ಧೂಳು ಥರ ಇರುತ್ತಲ್ಲ ಅದನ್ನೆಲ್ಲ ಒರೆಸಿದ್ದೀನಿ ಆವಾಗ ವಿಭೂತ ಅರ್ಶಿನ ಕುಂಕುಮ ಕೂಡ ಹೋಗಿದೆ ಇಲ್ಲಿ ಸಾಯಂಕಾಲ ಬಜ್ಜಿ ಮಾಡಿದೆ ಫ್ರೆಂಡ್ಸ್ ಬಾಣಲೀಲಿ ಹಾಗೆ ಎಣ್ಣೆ ಇಟ್ಟಿದ್ದೀನಿ ಯಾಕಂದರೆ ಬೆಳಗ್ಗೆ ವಡೆ ಮಾಡೋಣ ಅಂತ ಇಡ್ಲಿ ಜೊತೆ ವಡ ಮಾಡೋಣ ಅಂತ ಪ್ಲ್ಯಾನ್ ಇತ್ತು ಇಡ್ಲಿ ಇಟ್ಟು ಉಳಿ ಬಂದಿರಲಿಲ್ಲ ಹಾಗಾಗಿ ಸ್ಕಿಪ್ ಮಾಡಿದೆ ಸಂಜೆ ಮಾಡಿದ್ರಾಯ್ತು ಅಂತ ಆ ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡಿದ್ದೀನಿ ಬೆಳಗ್ಗೆ ಜೋಳದ ರೊಟ್ಟಿ ಮತ್ತು ಪಲ್ಯ ಮಾಡಿದೆ ಒನ್ ಟೈಮ್ಗೆ ಇನ್ನೊಂದು ಟೈಮ್ಗೆ ಚಿತ್ರಾನ್ನ ಹಿಂದಿನ ದಿನ ಉಳಿದಿರುವಂಥ ರೈಸಲ್ಲಿ ಲೆಮನ್ ರೈಸ್ ಮಾಡಿದೆ ನಿಂಬೆಹಣ್ಣಿನ ಚಿತ್ರಾನ್ನ ಮಾಡಿದೆ ಇಲ್ಲಿ ನೋಡಿ ಹಸಿ ಮೆಣಸಿನಕಾಯಿನ ಈ ರೀತಿ ನೀವು ಕಟ್ ಮಾಡ್ತಿದ್ರೆ ತುಂಬ ಚೆನ್ನಾಗಿರತ್ತೆ ಹಾಗೆ ಖಾರ ಜಾಸ್ತಿ ಇದ್ದರೆ ಪಕ್ಕಕ್ಕೆ ಎತ್ತಿಡ್ಬೋದು ಈ ರೀತಿ ಕಟ್ ಮಾಡಿ ಚಿತ್ರಾಂಗಕ್ಕೆ ಹಸಿ ಮೆಣಸಿನಕಾಯಿನ ಹಾಕಿ ತುಂಬ ಚೆನ್ನಾಗಿರತ್ತೆ ಬೆಳಗ್ಗೆ ತಿಂಡಿಗೆ ಅಂದರೆ ನಮ್ಮ ಮನೆಯವರು ಬಿಸಿ ರೊಟ್ಟಿ ತಿಂದರು ಲೆಮನ್ ರೈಸನ್ನು ಬಾಕ್ಸ್ಗೆ ಹಾಕೊಂಡೋದ್ರು ಅದಾದ ನಂತರ ನಾನೆಲ್ಲ ಮನೆಯಲ್ಲಿ ಕೆಲಸ ಮುಗಿಸಿ ಟೈಲರಿಂಗ್ ಶಾಪ್ಗೆ ಬಂದೆ ದೀಪ ಕೂಡ ಅಂಟಿಸಿ ಆಯಿತು ಎಷ್ಟೊತ್ತಾಯಿತು ಆಲ್ರೆಡಿ ಧೂಪ ಕೂಡ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಎಲ್ಲ ಆರೋಗಿದೆ ಅದೇನು ಆಧಾರ್ ಕಾರ್ಡ್ ರಿನುವಲ್ ಮಾಡಿಸ್ಬೇಕಂತಲ್ವಾ ಅದಕ್ಕೂ ಕೂಡ ಬೆಂಗಳೂರು ಒನ್ಗೆ ಹೋಗಿದ್ದೆ ಸ್ವಲ್ಪ ಲೇಟ್ ಆಯಿತು ಅವರು ಕೂಡ ಹೋಗಿದ್ರಂತೆ ಟೈಲರಿಂಗ್ ಶಾಪ್ ಮೇಲೆ ಪುಟ್ಟ ಮಾಂಟಿ ಅಂತ ಇದ್ದಾರಲ್ಲ ಅವರು ಕೂಡ ಹೋಗಿದ್ರಂತೆ ಅದ್ರ ಬಗ್ಗೆ ಮಾತಾಡ್ತಾ ಲೇಟ್ ಆಯಿತು ಒಟ್ನಲ್ಲಿ ಆ ಕೆಲಸ ಅಂತೂ ಕಂಪ್ಲೀಟ್ ಆಗಿಲ್ಲ ಇನ್ನೊಂದಿನ ಹೋಗಬೇಕು ಹಾಗೆ ಎಲ್ಲ ಲೈನಿಂಗ್ ಅಟ್ಯಾಚ್ ಮಾಡಿ ಅರ್ಧ ಬ್ಲೌಸ್ ಕೂಡ ಕಂಪ್ಲೀಟಾಗಿ ಸ್ಟಿಚಿಂಗ್ ಮಾಡಿದ್ದೀನಿ ಇನ್ನು ಉಳಿದಿರುವಂಥ ಬ್ಲೌಸನ್ನು ಸ್ಟಿಚಿಂಗ್ ಮಾಡೋದು ನೋಡೋಣ ಬನ್ನಿ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋ ಎಲ್ಲರೂ ಒಂದು ಲೈಕ್ ಮಾಡಿ ಮನೇಲೇ ಕುಳಿತು ಟೈಲರಿಂಗ್ ಕಲಿಬೇಕಂದ್ರೆ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ನೈನ್ ಫೋರ್ ಸಿಕ್ಸ್ ಫೋರ್ ನೈನ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮನೇಲಿ ಕುಳಿತು ಟೈಲರಿಂಗನ್ನು ಕಲ್ತ್ಕೋಬೋದು ಹಾಗೆ ಫಾರ್ಮೋಲಾ ಟೈಲರಿಂಗದಲ್ಲಿ ಫಾರ್ಮೋಲಾ ಕಲ್ತ್ಕೊಂಡ್ಬಿಟ್ರೆ ನಿಮಗೆ ವಿತೌಟ್ ಮೆಜರ್ಮೆಂಟ್ ಯಾವುದೇ ಒಂದು ಸೈಜ್ ಬ್ಲೌಸನ್ನು ನೀವು ಸ್ಟಿಚ್ ಮಾಡ್ಬೋದು ಒಂದು ಸೈಡ್ ಸ್ಟಿಚ್ ಆಗಿತ್ತು ನೋಡಿ ಫ್ರೆಂಡ್ಸ್ ಇನ್ನೊಂದು ಸೈಡು ಸ್ಟಿಚ್ ಮಾಡ್ತಾ ಇದ್ದೀನಿ ಇವಾಗ ಈ ರೀತಿ ಮೇಲೆ ಪೀಸನ್ನು ಎಳೆದು ಬಿಟ್ಟು ಅಟ್ಯಾಚ್ ಮಾಡಬೇಕಾಗತ್ತೆ ಇಲ್ಲಾಂದರೆ ಹೆಚ್ಚು ಕಮ್ಮಿ ಬರುತ್ತೆ ಹಾಗಾಗಿ ಇನ್ನು ಪ್ರಿಂಟ್ ಪಾರ್ಟ್ ರೆಡಿ ಆಯಿತು ನೆಕ್ಸ್ಟು ಕ್ಯಾಮ್ರಾ ಆನ್ ಆಗಿದೆಯಾ ಇಲ್ಲ ಅಂತ ನೋಡ್ಕೊಂಬಂದೆ ಹೋಗಿ ಯಾಕಂದರೆ ಒಂದೊಂದು ಸಲ ಹೀಗೆ ಆಗಿಬಿಟ್ಟಿದೆ ನೋಡಿ ಕಟಿಂಗ್ ಮಾಡ್ತಾ ಇರಬೇಕಾದ್ರೆ ಯಾರಾದರೂ ಕಸ್ಟಮರ್ ಬಂದಾಗ ಮಾತಾಡ್ತೀನಿ ಕಸ್ಟಮರ್ ಜೊತೆ ಹಾಗೆ ಕ್ಯಾಮ್ರಾ ಆಫ್ ಮಾಡಿರ್ತೀನಿ ಅಲ್ವಾ ಆನ್ ಮಾಡೋದು ಮರೆತು ಹಾಗಾಗಿ ಚೆಕ್ ಮಾಡ್ಕೊಂಬಂದೆ ನೆಕ್ಸ್ಟ್ ಇವಾಗ ಶೋಲ್ಡರ್ ಕೂಡ ಅಟ್ಯಾಚ್ ಮಾಡಿತ್ತು ಇನ್ನು ಗೇಮಿಂಗ್ ಮಾಡೋದಕ್ಕೆ ಇದು ಬಂದು ಬ್ರಾಡ್ನ ಕೇಳಿದ್ದಾರೆ ಪ್ರಿನ್ಸಸ್ ಕಟ್ ಬ್ಲೌಸು ಬ್ಯಾಕ್ ಸೈಡ್ ಬಟನು ಎಮಿಂಗ್ ಪಟ್ಟಿ ಅಟ್ಯಾಚ್ ಮಾಡಿದ ನಂತರ ಉಳಿದಿರುವಂಥ ಪಟ್ಟಿಯಲ್ಲಿ ಬ್ರಾವ್ ಬಟನ್ ಅಟ್ಯಾಚ್ ಮಾಡೋದಕ್ಕೆ ಲೂಫನ್ನು ಸ್ಟಿಚ್ ಮಾಡಿಕೊಂಡೆ ನೆಕ್ಸ್ಟ್ ಇವಾಗ ಇದು ಎಮಿಂಗ್ ಮಾಡ್ತೀನಿ ಯಾಕಂದರೆ ಇದು ಪೈಪಿಂಗ್ ಅಷ್ಟೊಂದು ಚೆನ್ನಾಗಿ ಬರಲ್ಲ ಆಮೇಲೆ ಕಾಂಟ್ರೆಸ್ಟು ಮ್ಯಾಚಿಂಗ್ ಅಷ್ಟೊಂದು ಅಷ್ಟೊಂದು ಮ್ಯಾಚ್ ಆಗ್ತಿಲ್ಲ ಅದು ಹಾಗಾಗಿ ಎಮಿಂಗೇ ಮಾಡಿಬಿಡ್ತೀನಿ ಅವರೇನು ಎಮಿಂಗು ಪೈಪಿಂಗು ಅದೇನು ಹೇಳಿಲ್ಲ ಜಸ್ಟ್ ಬ್ರಾಡ್ ನೆಕ್ಕು ಜಸ್ಟ್ ಒಂದು ಟೈಂಗ್ ಇಷ್ಟೇ ಹೇಳಿರುವಂಥದ್ದು ಈಗ ಸ್ಲೀವ್ ಅಟ್ಯಾಚ್ ಮಾಡ್ತಾ ಇದ್ದೀನಿ ಇವತ್ತಿನ ಕೆಲಸ ಇದು ಒಂದೇ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಅದಾದ ನಂತರ ಮಧ್ಯಾಹ್ನ ಮೇಲೆ ಒಂದೆರಡು ಬ್ಲೌಸ್ ಕಟ್ ಮಾಡಿದೆ ಎಂಬ್ರಾಯ್ಡ್ರಿ ಕೊಡೋದಕ್ಕೆ ಅಷ್ಟೇ ಫ್ರೆಂಡ್ಸ್ ಏನು ಅಷ್ಟೊಂದು ಕೆಲಸ ಇಲ್ಲ ನಮ್ಮ ಮನೆಯವರು ಕೂಡ ಇವತ್ತು ಬೇಗ ಬಂದರು ಆ ಒಂದು ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡಿದ್ದೀನಿ ತೋರಿಸ್ತೀನಿ ನಿಮಗೆ ಸ್ಲೀವ್ ಅಟ್ಯಾಚ್ ಮಾಡಿ ಆಯಿತು ಕರೆಂಟ್ ಹೋಗ್ಬಿಡ್ತು ನೋಡಿ ಪ್ರಿಂಡ್ಸ್ ಕರೆಂಟ್ ಹೋಯ್ತು ನಮ್ಮ ಮನೆಯವರು ಕೂಡ ಬಂದು ಕೂತಿದ್ದಾರೆ ಇಲ್ಲೇ ನಮ್ಮ ಗುಂಡ ಇಲ್ಲಿ ಮಲಗಿದೆ ನೋಡಿ ಹೇಗೆ ನೋಡಿದ್ರು ಒಂದು ಸ್ವಲ್ಪ ಸದ್ದಾದರೆ ಹಾಗೆ ಚೆಕ್ ಮಾಡಿ ನೋಡಿದ್ರು ಯಾರು ಬಂದರು ಯಾರಿಲ್ಲ ಇಷ್ಟು ನೀಟಾಗಿ ಮಲ್ಕೊಂಡಿದೆ ಈಗ ಸಮಯ ಕರೆಕ್ಟಾಗಿ ಒಂದು ಮೂರುವರೆ ಆಗಿರ್ಬೋದು ಕರೆಂಟ್ ಬಂತು ನಮ್ಮ ಮನೆಯವ್ರು ಕೂಡ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ತಿರ್ಗಾ ಬಂದರು ಮನೇಲಿ ಮನ್ಸು ಇಲ್ಲ ಒಬ್ಬರೇ ಒಬ್ಬರು ಯಾರಾದರೂ ಮನಸ್ಸೇ ಬರಲ್ಲ ನೋಡ್ತೀವಿ ಈಗ ಕೂಡ ಅವ್ರು ಅಷ್ಟೊಂದು ನೋಡಲ್ಲ ತಿರ್ಗಾ ಟೈಲರಿಂಗ್ ಶಾಪ್ಗೆ ಬಂದರು ಆ ಒಂದು ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡಿದ್ದೀನಿ ಕರೆಂಟು ಹೋಗಿತ್ತು ಸ್ಲೀವ್ ಅಟ್ಯಾಚ್ ಮಾಡ್ತಾ ಇದ್ದೆ ಈಗ ಸ್ಲೀವ್ ಕೂಡ ಅಟ್ಯಾಚ್ ಮಾಡಿ ಇತ್ತು ಆ ಕ್ಲಿಪ್ಪಿಂಗ್ ನಾನು ಆ್ಯಡ್ ಮಾಡಿಲ್ಲ ಇನ್ನೊಂದು ಸ್ಲೀವ್ ಅಟ್ಯಾಚ್ ಮಾಡೋದು ಆ್ಯಡ್ ಮಾಡಿದ್ದೀನಿ ಆ ಸ್ಲೀವ್ ಹಾಗೆ ಸ್ಟಿಚ್ ಮಾಡಿದೆ ಆಮೇಲೆ ಕ್ಯಾಮ್ರಾ ಆನ್ ಮಾಡಿಲ್ವಲ್ಲ ಅಂತ ನೆನ್ಪು ಮಾಡಿಕೊಂಡು ಈ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಇದು ಫ್ರಂಟ್ ಕ್ಯಾಮ್ರಾದಲ್ಲಿ ಈ ರೀತಿ ಬರುತ್ತೆ ನೋಡಿ ಪ್ರಿಂಟ್ಸ್ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಬ್ಯಾಕ್ ಕ್ಯಾಮ್ರಾಗೂ ಫ್ರಂಟ್ ಕ್ಯಾಮ್ರಾಗೂ ಮೊದಲು ನನಗೆ ಗೊತ್ತೇ ಇರಲಿಲ್ಲ ಫ್ರಂಟ್ ಕ್ಯಾಮ್ರಾದಲ್ಲೇ ವೀಡಿಯೋ ಮಾಡ್ತಾಯಿದ್ದೆ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಇನ್ನು ಮೇಲೆ ಎಲ್ಲ ವೀಡಿಯೋಸ್ ಅಷ್ಟೇ ಬ್ಯಾಕ್ ಕ್ಯಾಮ್ರಾದಲ್ಲಿ ಬರುತ್ತೆ ತುಂಬ ಕ್ಲಿಯರಾಗಿ ಬರುತ್ತೆ ಅಂದರೆ ಅರುವತ್ತು ಮೆಗಾ ಪಿಕ್ಸಲ್ ಬ್ಯಾಕ್ ಕ್ಯಾಮ್ರಾ ಇರುವಂಥದ್ದು ಫ್ರಂಟ್ ಕ್ಯಾಮ್ರಾ ಬಂದು ಬರೀ ಸಿಕ್ಸ್ಟೀನ್ ಹದಿನಾರು ಮೆಗಾಪಿಕ್ಸಲ್ ಇದೆ ಹಾಗಾಗಿ ಈ ರೀತಿ ಬರುತ್ತೆ ಕ್ಲಿಯರಾಗಿ ಬರಲ್ಲ ಅದು ನನಗೆ ಅಷ್ಟೊಂದು ಐಡಿಯಾ ಗೊತ್ತಿರಲಿಲ್ಲ ಟ್ರೈಪಾರ್ಡ್ ಮುರಿದೋಯ್ತಲ್ವಾ ಅದಾದಮೇಲೆ ಚೇಂಜ್ ಮಾಡಿದೆ ನಾನು ಇಟ್ಟರೆ ಹೇಗೆ ಮೊಬೈಲು ಅಂತ ಆವಾಗ ಗೊತ್ತಾಯಿತು ಇಲ್ಲಾಂದರೆ ಗೊತ್ತೇ ಆಗ್ತಿರಲಿಲ್ಲ ಬ್ಯಾಕ್ ಕ್ಯಾಮ್ರಾದಲ್ಲಿ ಹೇಗೆ ಬರುತ್ತೆ ವೀಡಿಯೋ ಕಾಣಿಸಲ್ವೆಲ್ಲ ಕ್ಯಾಪ್ಚರ್ ಆಗ್ತಿದೆಯಾ ಇಲ್ವಾ ಅಂತ ಡೌಟಲ್ಲಿ ನಾನು ವಿಡಿಯೋನ ಮಾಡ್ತಾ ಇರಲಿಲ್ಲ ಟ್ರೈಪಾಡ್ ಮುರಿದು ನಾನು ಹೀಗೆ ಟ್ರೈ ಮಾಡೋಣ ಈ ಸೈಡ್ ಇಟ್ಟರೆ ಮೊಬೈಲ್ ಬೀಳ್ತಾನೇ ಇತ್ತು ಈ ಸೈಡ್ ಇಟ್ಟರೆ ಆವಾಗ ಮೊಬೈಲ್ ವರ್ಕ್ ಆಗ್ತಾ ಇದು ಟ್ರೈಪಾಡ್ ಕೂಡ ವರ್ಕ್ ಆಗ್ತಾ ಇದೆ ಹಾಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ ಕಂಪ್ಲೀಟಾಗಿ ಬ್ಲೌಸ್ ಸ್ಟಿಚಿಂಗ್ ಆಯಿತು ಇಲ್ಲಿ ಫ್ರಂಟ್ ಸೈಡ್ ನೋಡಿ ಏಮಿಂಗ್ ಮಾಡಬೇಕು ಈಗ ಹುಕ್ಪಟ್ಟಿ ಕಾಜಾಪಟ್ಟಿ ಅಟ್ಯಾಚ್ ಮಾಡಬೇಕು ಹುಕ್ ಪಟ್ಟಿ ಕಾಜಾಪಟ್ಟಿ ಕೂಡ ಅಟ್ಯಾಚ್ ಮಾಡಿ ಆಯಿತು ಆಲ್ರೆಡಿ ಸುಮಾರು ವೀಡಿಯೋದಲ್ಲಿ ಡೀಟೇಲಾಗಿ ತೋರಿಸಿದ್ದೀನಿ ಫುಲ್ ಡೇ ವ್ಲಾಗ್ ಸೇರ್ ಮಾಡ್ತೀನಿ ಫ್ರೆಂಡ್ಸ್ ಇನ್ಮೇಲಿಂದ ಸಾಧ್ಯ ಆದರೆ ಅಂದ್ಕೊಂಡಿದ್ದೀನಿ ಯಾಕಂದರೆ ನಮ್ಮ ಮನೆಯವರು ಏಳು ಗಂಟೆಗೆಲ್ಲ ಡ್ಯೂಟಿ ಹೊಟ್ಟುಬಿಡ್ತಾರೆ ಅದಾದ ಮೇಲೆ ಆದರೂ ಸ್ಟಾರ್ಟ್ ಮಾಡ್ತೀನಿ ವ್ಲಾಗ್ನ ಇಲ್ಲಾಂದರೆ ಮುಂಚೆ ಬೆಳಗ್ಗೆ ಸ್ವಲ್ಪ ಟೈಮ್ ಇತ್ತಂದರೆ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತೀನಿ ಫುಲ್ ಡೇ ವ್ಲಾಗನ್ನು ಆದಷ್ಟು ಟ್ರೈ ಮಾಡ್ತೀನಿ ಹಾಕೋದಕ್ಕೆ ಅಂದರೆ ನಿಮಗೂ ಕೂಡ ಒಂದು ಮೋಟಿವೇಟ್ ಆಗುತ್ತೆ ಆಮೇಲೆ ಇವತ್ತಿನ ದಿನದಲ್ಲಿ ಅಡುಗೆಗಳು ಏನು ಮಾಡಿದೆ ಅನ್ನೋದು ಕೂಡ ಒಂದು ಐಡಿಯಾ ಬರುತ್ತೆ ಟೈಮ್ ಮೇಂಟೈನ್ ಮಾಡೋದು ಹೇಗೆ ಅನ್ನೋದು ಕೂಡ ಒಂದು ಐಡಿಯಾ ಬರುತ್ತೆ ಕಂಪ್ಲೀಟಾಗಿ ಸ್ಟಿಚಿಂಗ್ ಆಯಿತು ಇದಕ್ಕೆ ರೆಡಿಮೇಡ್ ಟೈಂಗ್ ಥ್ರೆಡ್ ಕೊಡಬೇಕು ರೆಡಿಮೇಡ್ ಟ್ರೈ ಟೈಂಗ್ ಥ್ರೆಡ್ ಕೂಡ ಕೊಟ್ಟು ಆಯಿತು ಆ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ನಾನು ಇದಾದ ನಂತರ ಈ ಬ್ಲೌಸ್ ಎಂಬ್ರಾಯ್ಡ್ರಿ ಕೊಡಬೇಕು ಇದೆಲ್ಲ ಬ್ಲೌಸನ್ನು ಕಟ್ ಮಾಡಿಬಿಟ್ಟು ನನ್ನ ಮನೆಗೆ ಹೋದೆ ಬೇಗನೆ ಹೋದೆ ಬಟ್ಟೆಗಳೇನಿಲ್ಲ ಅಷ್ಟೊಂದು ಎರಡು ಬ್ಲೌಸ್ ಆದರೆ ತಿರ್ಗಿ ಬಟ್ಟೆಗಳಿಲ್ಲ ಯಾವುದಾದರೂ ಹೊಸ್ದಾಗಿ ಬರಬೇಕು ಅಷ್ಟೇ ನಮ್ಮ ಮನೆಯವರು ಮನೆಗೆ ಹೋಗಿ ಹೆಲ್ಮೆಟು ಬ್ಯಾಗು ಇಟ್ಬಿಟ್ಟು ಬಂದಿದ್ದಾರೆ ಅಷ್ಟೇ ಯೂನಿಫಾರ್ಮ್ ಇನ್ನೂ ಚೇಂಜ್ ಮಾಡಿಲ್ಲ ಯೂನಿಫಾರ್ಮ್ ಮೇಲೆ ಬಂದಿದ್ದಾರೆ ಗುಂಡ ಮಲಗಿತಲ್ವ ಹಾಗೆ ಬಿಸ್ಕಿಟ್ ಇದ್ದಾರೆ ಅದಕ್ಕೆ ಅದು ಈ ಕಡೆ ತಿರುಗಿ ಮಲಗಿತ್ತು ನಮ್ಮ ಮನೆಯವ್ರು ಬಂದ ಮೇಲೆ ಆ ಕಡೆ ತಿರುಗಿ ಮಲಗಿದೆ ನೋಡಿ ನೆಕ್ಸ್ಟ್ ಇವಾಗ ಡೈರೆಕ್ಷನ್ ಚೇಂಜ್ ತಿರ್ಗಾ ಆ ಕಡೆ ಮಲಗಿದೆ ಈಗ ಮನೆಗೆ ಹೊರಟಿದ್ದೆ ನಾನು ಇಲ್ಲಿ ಮಲಗಿದೆ ಮನೆಗೆ ಬಂದೆ ಫ್ರೆಂಡ್ಸ್ ಮನೆಗೆ ಬಂದ ನಂತರ ಸಾಯಂಕಾಲ ಸ್ನ್ಯಾಕ್ಸ್ ಉದ್ದಿನ ವಡೆ ಮಾಡೋಣ ಅಂತ ಸ್ವಲ್ಪ ಉದ್ದಿನ ಬೇಳೆ ಕಡಲೆ ಬೇಳೆ ನೆನೆಸಿದ್ದೆ ಆ ಒಂದು ಕ್ಲಿಪ್ಪಿಂಗು ಇದರ ಹಿಂದಿನ ವೀಡಿಯೋದಲ್ಲಿ ಆ್ಯಡ್ ಆಗಿರುತ್ತೆ ಆ ವೀಡಿಯೋ ಆದಮೇಲೆ ಇದನ್ನು ಆ್ಯಡ್ ಮಾಡ್ತೀನಿ ಬೆಳಗ್ಗೆ ಇಡ್ಲಿ ಇಟ್ಟು ಹುಳಿ ಬಂದಿರಲಿಲ್ಲ ಹಾಗಾಗಿ ಕ್ಯಾನ್ಸಲ್ ಮಾಡಿ ಸಂಜೆ ಇಡ್ಲಿ ಮಾಡೋಣ ಅಂತ ಇವಾಗ ಸಂಜೆ ಇಡ್ಲಿ ಮಾಡಬೇಕು ಇಟ್ಟು ನೋಡಿ ಈ ರೀತಿ ಹುಳಿ ಬಂದಿದೆ ಬೆಳಗ್ಗೆ ಬರಲಿಲ್ಲ ಇವಾಗ ವಾತಾವರಣ ಸ್ವಲ್ಪ ಕೋಲ್ಡ್ ಇದೆ ಅಲ್ವಾ ಹಾಗಾಗಿ ಈ ರೀತಿ ಬಂದಿರುವಂಥದ್ದು ಮೂರು ಲೋಟ ರವೆ ಒಂದು ಲೋಟ ಉದ್ದಿನ ಬೇಳೆ ನೆನೆಸಿದೆ ಅದು ಫುಲ್ ಆಗಿ ನಿಮಗೆ ಓದ್ ವಿಡಿಯೋದಲ್ಲಿ ಸಿಗುತ್ತೆ ಅಂದರೆ ಅದು ಆ ವೀಡಿಯೋ ಬಂದ ನಂತರನೇ ಈ ವಿಡಿಯೋ ನಿಮಗೆ ಸಿಗೋದು ಆ ರೀತಿ ಅಪ್ಲೋಡ್ ಮಾಡ್ತೀನಿ ಉದ್ದಿನ ವೇಳ ನಮ್ಮ ಮನೆಯವರು ಹಾಕ್ತಾ ಇದ್ದಾರೆ ನಾನು ಈ ಕಡೆ ಇಡ್ಲಿಗೆ ರೆಡಿ ಮಾಡ್ತಾ ಇದ್ದೆ ಅವರು ಕೂಡ ಸ್ವಲ್ಪ ಬೇಗನೆ ಬಂದಿದ್ದರು ನಾನು ಕೂಡ ಬೇಗನೆ ಬಂದುಬಿಟ್ಟೆ ಟೈಲರಿಂಗ್ ಶಾಪಲ್ಲಿ ಅಷ್ಟೊಂದು ಕೆಲಸ ಇರಲಿಲ್ಲ ಏನೂ ಗೊತ್ತಿಲ್ಲ ಈ ಒಂದು ತಿಂಗಳಲ್ಲಿ ಬಟ್ಟೆಗಳು ಅಷ್ಟೊಂದು ಇಲ್ಲ ಯಾಕಂದರೆ ಆಷಾಢ ಮಾಸ ಅಂತ ಗೊತ್ತಿಲ್ಲ ಅಥವಾ ರೆಡಿಮೇಡ್ ಬ್ಲೌಸ್ ಎಲ್ಲ ಇದೆ ಆಮೇಲೆ ಸೀರೆ ಉಡೋರೆಲ್ಲ ಕಡಿಮೆ ಆಗಿಬಿಟ್ಟಿದ್ದಾರೆ ಅನಿಸುತ್ತೆ ನನ್ನ ಪ್ರಕಾರ ಇಲ್ಲೆಲ್ಲ ಜನಗಳನ್ನು ನೋಡ್ತಾ ಇದ್ದರೆ ಈಗ ಇಡ್ಲಿ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನನಗೆ ಎಷ್ಟು ಬೇಕಷ್ಟು ತೊಗೊತೀನಿ ಅಂದರೆ ಒಂದು ಎರಡು ಪ್ಲೇಟ್ ಮಾತ್ರ ಹಾಕ್ತೀನಿ ಈಗ ಒನ್ ಟೈಮ್ಗೆಲ್ವಾ ರಾತ್ರಿ ಈ ಟೈಮ್ ರಾತ್ರಿ ಇಡ್ಲಿ ಮಾಡ್ತಾ ಇರುವಂಥದ್ದು ನಾನೀಗ ಹಾಗೇ ಸಾಂಬಾರು ಏನು ಮಾಡ್ತೀನಿ ಇಡ್ಲಿಗೆ ಅಂತ ಅಂದರೆ ಬೆಳಗ್ಗೆ ತಿಂಡಿಗೂ ಆಗಬೇಕು ಈಗ ಇಡ್ಲಿಗೂ ಆಗಬೇಕು ಆ ರೀತಿ ಸಾಂಬಾರು ಮಾಡ್ತೀನಿ ಕಡಲೆಕಾಳು ಅಂದರೆ ಕಾಬೂಲ್ ಕಡಲೆಕಾಳು ಮತ್ತು ಅವರೆಕಾಳು ಎರಡನ್ನೂ ಮಿಕ್ಸ್ ಮಾಡಿ ಒಂದು ಸಾಂಬಾರು ಮಾಡ್ತೀನಿ ಇದರಲ್ಲಿ ಆಲ್ರೆಡಿ ಸಾಂಬಾರು ರೆಸಿಪಿ ಎಷ್ಟೊಂದು ಸಾಂಬಾರು ರೆಸಿಪಿಗಳನ್ನು ಸೇರ್ ಮಾಡಿದ್ದೀನಿ ನೀವು ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿದರೆ ಸಿಗುತ್ತೆ ನಿಮಗೆ ಉದ್ದಿನ ವಡೆ ರೆಡಿ ಆಯಿತು ಇಡ್ಲಿ ಮಾಡಿದಾಗ ವಡೆ ಇರಲಿ ಅಂತ ಜೊತೆಗೆ ನೆನೆಸಿದ್ದೆ ಅದಕ್ಕೋಸ್ಕರ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಮಾಡ್ತಾ ಇರುವಂಥದ್ದು ಅಲ್ಲಿ ನೋಡ್ತಾ ಇರ್ಬೋದು ಅವರೇಕಾಳು ಮತ್ತು ಕಾಬೂಲು ಕಡಲೆಕಾಳು ಸಾಂಬಾರು ಮಾಡೋದಕ್ಕೆ ಈಗ ಮೊದಲಿಗೆ ವಡೆ ಎಲ್ಲ ತಿಂದು ಟೀ ಕುಡ್ದು ನೆಕ್ಸ್ಟ್ ಇಡ್ಲಿ ಮಾಡ್ತೀನಿ ನಾನು ಇನ್ನೂ ಸಮಯ ಕರೆಕ್ಟಾಗಿ ಒಂದು ಐದುವರೆ ದಿನ ಹೀಗೆ ನೋಡಿ ಸಮಯನೇ ಹೋಗೋದಿಲ್ಲ ಫ್ರೆಂಡ್ಸ್ ಒಂದೊಂದು ದಿನ ಸಮಯ ನಿಲ್ಲೋದಿಲ್ಲ ಆ ಥರ ಆಗಿಬಿಟ್ಟಿರುತ್ತೆ ಸಾಂಬಾರು ಕೂಡ ರೆಡಿ ಆಯಿತು ಸ್ವಲ್ಪ ಗಟ್ಟಿನೇ ಮಾಡಿದ್ದೀನಿ ಇವಾಗ ಇಡ್ಲಿಗೂ ಆಗುತ್ತೆ ಬೆಳಗ್ಗೆ ತಿಂಡಿಗೆ ಅಂದರೆ ಚಪಾತಿಗೆ ಅಥವಾ ಅನ್ನಕ್ಕೆ ಬರುತ್ತೆ ಅಂತ ಸ್ವಲ್ಪ ಜಾಸ್ತಿನೇ ಮಾಡಿರುವಂಥದ್ದು ಎಷ್ಟೊಂದು ಸಾಂಬಾರು ರೆಸಿಪಿ ಆಲ್ರೆಡಿ ಮಾಡಿದ್ದೀನಿ ಜಾಸ್ತಿ ಜನ ನೋಡಿಲ್ಲ ನಿಮಗೆ ಬೇಕಿದ್ದರೆ ಸಾಂಬಾರು ಯಾವ ಥರ ಡಿಫ್ರೆಂಟಾಗಿ ಮಾಡಬೇಕು ಅಂತ ಟ್ರೈ ಮಾಡೋ ಹಾಗಿದ್ರೆ ಮಾಡಿ ಫ್ರೆಂಡ್ಸ್ ಪ್ಲೇಲಿಸ್ಟಲ್ಲಿ ಸಾಂಬಾರ್ ರೆಸಿಪಿ ಪಲ್ಯಗಳ ರೆಸಿಪಿ ಹಾಗೆ ಚಟ್ನಿ ಪುಡಿ ಉಪ್ಪಿನಕಾಯಿ ರೆಸಿಪಿ ಎಲ್ಲ ಸಿಗುತ್ತೆ ನಿಮಗೆ ಚೆಕ್ ಮಾಡಿ ನೋಡಿ ಇಡ್ಲಿ ಕೂಡ ರೆಡಿ ಆಯಿತು ಸೋಡಾ ಅಂತೂ ಯೂಸೇ ಮಾಡಿಲ್ಲ ಫ್ರೆಂಡ್ಸ್ ನಾನು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ತೋರಿಸ್ತೀನಿ ನೋಡಿ ಇದು ಕಡ್ಡಿ ಚುಚ್ಚಿಬಿಟ್ಟು ನಾನು ಚೆಕ್ ಮಾಡಿದೆ ಚೆನ್ನಾಗಿ ಬಂದಿದೆಯಾ ಇಲ್ವಂತ ತುಂಬ ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ಬಂದಿದೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಸ್ಪಾಂಜಿಯಾಗಿ ಬಂದಿರುವಂಥದ್ದು ನೋಡಿದ್ರಲ್ವ ಫ್ರೆಂಡ್ಸ್ ಇವತ್ತು ಫುಲ್ ಡೇ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಅನಿಸಿಕೆ ಅಭಿಪ್ರಾಯಗಳನ್ನು ಹಾಗೆ ಹೊಸದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇರೋ ಎಲ್ಲರೂ ಒಂದು ಲೈಕ್ ಮಾಡಿ ಸಿಗೋಣ ನೆಕ್ಸ್ಟ್ ಫುಲ್ ಡೇ ವ್ಲಾಗಲ್ಲಿ ನಮಸ್ಕಾರ